ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸುಭಾನಿ ಹುಕ್ಕೇರಿ. ನಿಮ್ಮನ್ನ ಮಂತ್ರಿ ಮಾಡುವಲ್ಲಿ ರಮೇಶ್ ಜಾರಕಿಹೊಳಿ ಲಾಬಿ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವ ನೂತನ ಸಚಿವ ಲಕ್ಷ್ಮಣ ಸವದಿ, ನಾನು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದು ನಿಜ, ಗೋಕಾಕ್ ಪ್ರವಾಹದ ಕುರಿತು ಚರ್ಚಿಸಿದ್ದೇನೆ ಎಂದ ಅವರು, ನಾನು ಮಂತ್ರಿಯಾಗಲು ಯಾರ್ಯಾರು ಸಹಾಯ ಮಾಡಿದ್ರು ಎಂಬುದು ಅರ್ಥವಾಗಿಲ್ಲ, ಅರ್ಥವಾದ ಬಳಿಕ ಹೇಳುತ್ತೇನೆ ಎಂದರು. ರಮೇಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾಗಿರ್ತಕ್ಕಂಥದ್ದು ನಾಳೆ ಗೋಕಾಕ್ ತಾಲೂಕು ಅನೇಕಕ್ಕೆ ನಾವು ಭೇಟಿ ಕೊಡ್ತಕ್ಕಂಥದ್ದು. ಪ್ರವಾಹ ಪ್ರದೇಶದಲ್ಲಿ ನೀನು ಸಾಧ್ಯದ್ರೆ ನೀವು ಬನ್ನಿ ಹೋಗೋಣ, ಇಲ್ಲ ನನ್ನ ವೈಯಕ್ತಿಕ ಕೆಲಸದಿಂದ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ನೀವು ಹೋಗಿ ಅಲ್ಲಿ ವೀಕ್ಷಣೆ ಮಾಡಿರಿ. ಅಲ್ಲೆಲ್ಲ ಪಕ್ಷದ ನಿಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಒಟ್ಟಿಗೆ ಎಲ್ಲರೂ ಬರ್ತಾರೆ, ಅಲ್ಲಿ ಸ್ವಲ್ಪ ಸಂಚಾರ ಮಾಡಿ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟು ಅದನ್ನು ಪರಿಹಾರ ಕೊಡೋದು. ಸರ್ ಯಾವಾಗ ಬೆಳಗಾವಿ ಜಿಲ್ಲಾ ನಾನು ರಾತ್ರಿ 2 ಗಂಟೆಗೆ ನನಗೆ ಗೊತ್ತಾಗಿರೋದು, ಯಾರು ಮಾಡಿದ್ರು ಯಾರು ಬಿಟ್ರು ಅನ್ನೋದು ಇನ್ನೂ ನಾನು ಅದ್ರ ಬಗ್ಗೆ ನನಗೆ ಇನ್ನೂ ಪ್ರಶ್ನೆ ಇದೆ. ಬೆಳಗಾವಿ ಜಿಲ್ಲಾ ನಾನು ರಾತ್ರಿ 2 ಗಂಟೆಗೆ ನನಗೆ ಗೊತ್ತಾಗಿರೋದು, ಯಾರು ಮಾಡಿದ್ರು ಯಾರು ಬಿಟ್ರು ಅನ್ನೋದು ಇನ್ನೂ ನಾನು ಅದ್ರ ಬಗ್ಗೆ ನನಗೆ ಇನ್ನೂ ಪ್ರಶ್ನೆ ಇದೆ. ಬೆಳಗಾವಿ ಜಿಲ್ಲಾ ನಾನು ರಾತ್ರಿ 2 ಗಂಟೆಗೆ ನನಗೆ ಗೊತ್ತಾಗಿರೋದು, ಯಾರು ಮಾಡಿದ್ರು ಯಾರು ಬಿಟ್ರು ಅನ್ನೋದು ಇನ್ನೂ ನಾನು ಅದ್ರ ಬಗ್ಗೆ ನನಗೆ ಇನ್ನೂ ಪ್ರಶ್ನೆ ಇದೆ. ನನಗೆ ಅಲ್ಲ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಹೊಸ ಪರ್ವ ಎಂಥದ್ದು ರಾಜಕೀಯದ. ನನಗೆ ರಾತ್ರಿ 2:30 ಗಂಟೆಗೆ ನಾನು ದಿಲ್ಲಿಯಲ್ಲಿದ್ದೆ, ಮಹಾರಾಷ್ಟ್ರದ ಚುನಾವಣೆಯ ಒಂದು ಸಿದ್ಧತೆಗೋಸ್ಕರ ಸಭೆ ಇತ್ತು, ನಾನು ಹೋಗಿದ್ದೆ. ನನಗಲ್ಲಿ ರಾತ್ರಿ 2 ಗಂಟೆಗೆ ನನಗೆ ಫೋನ್ ಮಾಡಿ ಲ್ಯಾಂಡ್ ಫೋನ್ ಮಾಡಿ ನನ್ನ ಎಚ್ಚರಿಸಿ ನಿಮಗೆ ಮಂತ್ರಿ ಕೊಟ್ಟಿದ್ದಾರೆ ವರಿಷ್ಠರು, ಅದಕ್ಕೆ ನೀವು ತಕ್ಷಣ ಇಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿಗೆ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಿನ್ನೆ ಪ್ರಮಾಣ ವಚನ ಆಯಿತು, ಕ್ಯಾಬಿನೆಟ್ ಆಯಿತು, ಆದ ತಕ್ಷಣ ಭಾಳಷ್ಟು ಜನ ಅಭಿಮಾನಿಗಳು ಅವ್ರಿಗಿವ್ರಿಗೆ ಭೇಟಿ ಆಗೋದಾಯ್ತು, ನಮ್ಮ ಅನೇಕ ಮುಖಂಡರಿಗೂ ಕೂಡ ಭೇಟಿ ಆಗಬೇಕಾಗಿತ್ತು, ಸಂಘ ಪರಿವಾರದವರು ಪಕ್ಷದ ವರಿಷ್ಠರು ಎಲ್ಲರಿಗೆ ಭೇಟಿಯಾಗಿ ಒಂದು ಅಭಿನಂದನೆ ಹೇಳಿದ್ರೊಳಗೆ ಸಮಯ ಮುಗಿದೋಗಿದೆ. ಈಗ ಬಂದು ಈ ಪ್ರವಾಹವನ್ನು ತೊಡಗಿದ್ವಿ, ಯಾರ್ಯಾರು ಸಹಾಯ ಮಾಡಿದ್ರು ಮತ್ತು ಯಾರ್ಯಾರು ಮಾಡಿದ್ರು ಇನ್ನೂ ತನಕ ನನಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ, ಅದು ಅರ್ಥ ಆದಮೇಲೆ ಮತ್ತೆ ನಿಮಗೆ ಯಾರ್ಯಾರು ಸಹಾಯ ಮಾಡಿದ್ರು ಮತ್ತು ಯಾರ್ಯಾರು ಮಾಡಿದ್ರು ಇನ್ನೂ ತನಕ ನನಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ, ಅದು ಅರ್ಥ ಆದಮೇಲೆ ಮತ್ತೆ ನಿಮಗೆ ಯಾರ್ಯಾರು ಸಹಾಯ ಮಾಡಿದ್ರು ಮತ್ತು ಯಾರ್ಯಾರು ಮಾಡಿದ್ರು ಇನ್ನೂ ತನಕ ನನಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ, ಅದು ಅರ್ಥ ಆದಮೇಲೆ ಮತ್ತೆ ನಿಮಗೆ ಮೇಡಮ್.